ಏಯ್ ಬನ್ರಿ ರೀ, ನಾಟಕ ಮಾಡ್ತಾರ ನಾಟಕ ನಟ ರತ್ನಾಕರ ಅಲ್ಲ ರೀ, ಈ ವಯಸ್ಸಲ್ಲೂ ಸುಳ್ಳು ಹೇಳ್ತಿರಲ್ರಿ ನೀವು. ಅಲ್ಲ ಸುಳ್ಳೊಳಗೆ ಯಾವ ವಯಸ್ಸು ಆದ್ರೇನು ಅಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು. ನಾನು ಕೊಟ್ಟಿದ್ದ ಟೈಮ್ ಮುಗೀತು ಇವತ್ತಿಗೆ, ದುಡ್ಡು ಕೊಡ್ತೀರೋ ಇಲ್ಲೋ ಅಷ್ಟೇಳಿ. ಅಲ್ಲ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಶಿವಶಂಕರಪ್ಪ ಆಸ್ಪತ್ರೆ ಸೇರ್ಕೊಂಡ್ಬಿಟ್ಟಿದ್ದಾನಪ್ಪ. ಅವನಿಗೆ ಹಾರ್ಟ್ ಅಟ್ಯಾಕ್ ಅನ್ನಾಗಲಿ ಕಿಡ್ನಿ ಫೇಲ್ಯೂರ್ ಅನ್ನಾಗಲಿ ನನ್ನ ದುಡ್ಡು ಬರ್ಬೇಕಷ್ಟೇ, ದುಡ್ಡು ಕೊಡ್ತೀಯ ಇಲ್ಲ ಅಷ್ಟೇಳು. ಕೊಡ್ತೀನಪ್ಪ, ಇದೇ ನಾನೇ ಕೊಡಬೇಕು. ಅವನು ಬಂದು ಆಸ್ಪತ್ರೆಯಿಂದ ಕೊಡೋಕ್ಕಾಗತ್ತಾ? ಕೊಡ್ತೀನಿ, ಆದರೆ ಸ್ವಲ್ಪ ಟೈಮ್ ಕೊಡಪ್ಪ. ಟೈಮ್ ಬೇಕಾ? ಒಂದು ಗಂಟೆ ಸಾಕಾ? ಒಂದು ದಿನ? ಒಂದು ವಾರ? ಹಾಂ, ಒಂದು ವಾರದ ಮೇಲೆ ಯಾರಿಗೂ ಟೈಮ್ ಕೊಡಲ್ಲ ನಾನು. ಒಂದು ವಾರಕ್ಕೆ ಬಡ್ಡಿಗೆ ಅಸಲು, ಅಸಲಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ ಸೇರಿಸ್ಕೊಟ್ರೇನೆ ಕೊಡ್ತೆ ತಾನೆ. ಬಡ್ಡಿ ಬಡ್ಡಿ? ಹೌದು ಮತ್ತೆ ಬಡ್ಡಿ ಮಗನೇ. ಹಾಂ ಅಲ್ಲ ಬಡ್ಡಿ ಮಗ, ನಾನು ಆಗಿಬಿಟ್ಟೆ ಅಂದೆ ಅಷ್ಟೇಪ್ಪ. ಏಯ್ ಸ್ವಾಮಿ, ಒಂದು ವಾರ ಟೈಮ್ ಕೊಟ್ಟಿರೋದಷ್ಟೇ, ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಒಂದು ವಾರದಲ್ಲಿ ನನ್ನ ಬಡ್ಡಿ ಅಸಲು ಎರಡೂ ಅರೇಂಜ್ ಮಾಡಲಿಲ್ಲ ಅಂದರೆ ನಾನು ಸೀದಾ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮಗಳಿಗೆ ವಿಷಯ ಹೇಳ್ತೀನಿ. ಅಯ್ಯೋ ಬೇಡಪ್ಪ, ಅದು ಬೇಡ ಅದು ಬೇಡ. ಏನಯ್ಯ ಸರ್ವೋತ್ಮ ಹೀಗಾಗಿ ಹೋಗ್ಬಿಟ್ಟಿದೆ? ಏನು ಮಾಡಲಯ್ಯ, ನೋಡಿ ಒಂದು ಸ್ಥಿತಿ ಏನಾಗಿದೆ. ಅಯ್ಯ ನನ್ನ ಸಾಲಕ್ಕೆ ಸ್ವಲ್ಪ ಸಹಾಯ ಮಾಡ್ರಯ್ಯ ನೀವು. ಏ ಸರ್ವೋತ್ತಮ್ಮ, ನಿನಗೆ ಸಹಾಯ ಮಾಡಬೇಕು ಅಂತ ನನಗೆ ಭಾಳ ಆಸೆ ಕಣಯ್ಯ. ನನಗೆ ಬರೋದೇ 3,000 ರೂಪಾಯಿ ಪೆನ್ಷನ್ನು, ಅದನ್ನು ನನ್ನ ಮಗನ ಕೈಲಿ ಕೊಡಬೇಕು. ಕೊಡಲಿಲ್ವೋ ಊಟ ಹಾಕೋದಿಲ್ಲ, ಊಟ ಹಾಕಿದ್ರೂ ಅದರಲ್ಲಿ ಉಪ್ಪೇ ಇರೋದಿಲ್ಲ. ನನ್ನ ಪರಿಸ್ಥಿತಿನೂ ಅದೇ ಕಣಯ್ಯ, ಇವನಿಗಾದರೆ ಪೆನ್ಷನ್ ಆದರೂ ಬರುತ್ತೆ, ನನಗೆ ಅದೂ ಬರಲ್ವಲ್ಲಯ್ಯ. ಇದ್ದು ಬದ್ದ ಆಸ್ತಿಯೆಲ್ಲ ನನ್ನ ಮಗನ ಹೆಸರಿಗೆ ಬರೆದು ಆಗೋಗಿದೆ. ಅವನು ಏನಾದರೂ ಒಂದು 2 ರೂಪಾಯಿ ಕೇಳಿದ್ರೆ 200 ಮಾತಾಡ್ತಾನೆ ಕಣಯ್ಯ. ಇಂಥ ಪರಿಸ್ಥಿತಿಯಲ್ಲಿ ನಾನು ಏನಯ್ಯ ಮಾಡಲಿ? ನನಗೆ ಗೊತ್ತಾಯ್ತು ಬಿಡಿ, ಅರ್ಥ ಆಯ್ತು. ನನ್ನ ತಾಪತ್ರಯ ನನಗೆ, ಏನಾದರೂ ಮಾರಿಬಿಟ್ಟಾದ್ರೆ ಸಾಲ ತೀರಿಸ್ಕೊತೀನಿ. ಮನೆಯಲ್ಲಿ ಅಲ್ಪ ಸ್ವಲ್ಪ ಮರ್ಯಾದೆ ಉಳ್ಕೊಂಡಿದೆ, ಅದನ್ನೆಲ್ಲ ಉಳಿಸ್ಕೊತೀನಿ. ಬರ್ತೀನಿರಪ್ಪ, ಬರ್ತೀನಿ ಕಣ್ರಯ್ಯ. ಇವನಿಗಂತೂ ತಲೆ ಇಲ್ಲ, ಅವ್ರಿವ್ರಿಗೆ ಸಾಲ ಕೊಡಿಸ್ಬಿಟ್ಟು ಪರದಾಡ್ತಾ ಇದ್ದಾನೆ. ನಾವು ಇವನು ಕೊಟ್ಬಿಟ್ಟು ನಾವು ಒದ್ದಾಡೋಣ. ಕರೆಕ್ಟ್ ಆಗಿ ಹೇಳ್ಬೇಕಡ. ಏನ್ರಿ ಇಷ್ಟೊತ್ತಲ್ಲಿ ಎಲ್ಲಿ ಕೊಟ್ರಿ? ಹೈವದನ ಇಲ್ವನೆ, ಅವನಿಗೆ ಮೈ ಹುಷಾರಿಲ್ವಂತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಷ್ಟೇ. ನೋಡಿ ಮೊದ್ಲು ಮೊದ್ಲು ನಿಮ್ಮನ್ನ ರೇಸಕ್ ಕರ್ಕೊಂಡು ಹೋದೋನೆ ಅವನು, ಮಹಾ ಪಾಪಿ ಅವನೋಗಿ ನೋಡ್ಬೇಡಿ ನೀವು. ಅಲ್ಲ ಕಣೆ, ಹುಷಾರಿಲ್ದಿರೋ ಹಳೆ ಸ್ನೇಹಿತರ ಮೇಲೆ ಹಾಗೆ ಯಾಕೆ ಸಾಧಿಸ್ತೀಯ? ಅವನು ನನ್ನ ರೇಸಿಗೆ ಕರ್ಕೊಂಡು ಹೋದ್ದು ಆಡೋಕಲ್ಲ ಕಣೆ, ನೋಡೋಕೆ. ಅವನ್ ನೋಡ್ದ ನಾನು ಆಡದೆ, ಅವನ್ ನೋಡೋದು ಬಿಟ್ಟ ನಾನು ಆಡೋಕೆ ಶುರು ಮಾಡಿದೆ. ಅವನ ಮನೆ ಕಡ್ದ, ನಾನು ಮನೆ ಕಲ್ಕಂಡೆ. ಯಾರು ತಪ್ಪಿದ್ರಲ್ಲಿ ಅಪ್ಪ? ಯಾರ್ಗನಾದ್ರೂ ದ್ವೇಷ ಇದ್ದು ಹಾಗೆ ತೀರಿಸ್ಬೇಕು ಅಂತ ಏನಾದ್ರು ಇದ್ರೆ ಒಂದ್ಸಲ ಕುದುರೆ ರೇಸು ಕರ್ಕೊಂಡೋದ್ರೆ ಸಾಕು ಅವನ್ ಸತ್ತ ಹಾಗೆ. ನೋಡು, ತಲೆ ಕೆಟ್ಟವನ್ನ ಯಾರು ಉದ್ಧಾರ ಮಾಡಕ್ ಆಗಲ್ಲ, ತಲೆ ಇರೋನ್ನ ಯಾರು ಹಾಳು ಮಾಡಕ್ ಆಗಲ್ಲ. ಉದ್ಧಾರ ಆಗೋನ ಇರೋ ಕಡೆ ಉದ್ಧಾರ ಆಗ್ತಾನೆ, ಹಾಳಾಗೋನ್ ಎಲ್ಲಿದ್ರು ಹಾಳಾಗ್ತಾನೆ. ಸುಮ್ಮನೆ ನಿಂದು, ನಾ ಬರ್ತೀನಿ. ನಮಸ್ತೆ ಸರ್ವೋತ್ತಮರಾರಿಗೆ. ನಮಸ್ಕಾರ. ನೀವು ನಮ್ಮ ಅಮೃತರ ಆಫೀಸ್ ಮ್ಯಾನೇಜರ್ ಅಲ್ವಾ? ಹೌದು, ನಿನ್ನೆವರೆಗೂ ನಾನ್ ಮ್ಯಾನೇಜರ್, ಆದರೆ ಈಗಲ್ಲ, ಇವತ್ತಿಂದ ಅಮೃತ. ಅಲ್ಲ ನೀವೇನ್ ಹೇಳ್ತಾ ಇದ್ದೀರಿ? ಸೂರ್ಯಪ್ರಕಾಶ್ ನನ್ನ ಕೆಲಸದಿಂದ ತೆಗೆದುಬಿಟ್ರು ಸರ್. ಅಲ್ಲ ಇದೇನು ಸ್ವಾಮಿ ವಿಚಿತ್ರ? ಅಲ್ಲ ಅವ್ರು ನಿಮ್ಮನ್ನ ಕೆಲಸದಿಂದ ಯಾಕೆ ತೆಗೆದ್ರು? ನನ್ನ ಮಗಳನ್ನ ಯಾಕೆ ಮ್ಯಾನೇಜರ್ ಮಾಡಿದ್ರು? ಅದು ಕಾರಣ ಸೂರ್ಯಪ್ರಕಾಶ್ ಮನಸ್ಸಲ್ಲಿರೋ ದುರಾಸೆ, ನಿಮ್ಮ ಮಗಳ ಆಸೆ. ಸರ್ ಸ್ವಲ್ಪ ದಯವಿಟ್ಟು ಬಿಡಿಸಿರಿ ಸರ್ ಅಂತ. ಸರ್ ಅದನ್ನ ಯಾಕೆ ಬಿಡಿಸ್ಲಿ ಹೇಳಿ ಸರ್. ನನಗೆ
ನನಗೆ ಸಂಕೋಚ ಆಗ್ತಿದೆ ಸರ್. ನಿಮ್ದು ಮರ್ಯಾದಸ್ಥರ ಕುಟುಂಬ ಸರ್. ಆ ಸೂರ್ಯಪ್ರಕಾಶ್ ನಿಮ್ಮ ಮಗಳನ್ನ ಒಳಗಾಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾನೆ ಸರ್. ಸರ್ ನನ್ನ ಮೇಲೆ ಇನ್ನಿಸಲದ ಆರೋಪ ಹೊರಿಸಿ ಕೆಲಸ ತೆಗೆದುಬಿಟ್ರು ಸರ್. ನಿಮ್ಮ ಮಗಳಿಗೆ ಅವನ ಉದ್ದೇಶ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಸರ್. ಅವಳ ಮ್ಯಾನೇಜರ್ ಆಗಿ ಮಾಡಿದ್ದಾರೆ ಸರ್. ಮೀಟಿಂಗು ಅಂತ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಆ ಸೂರ್ಯಪ್ರಕಾಶ್ ಒಳ್ಳೆ ಮನುಷ್ಯ ಅಲ್ಲ ಸರ್, ಮಹಾನೀಚ. ಅವನಂತೂ ನಿಮ್ಮ ಮಗಳನ್ನ ಸುಮ್ಮನೆ ಕಳಿಸೋದಿಲ್ಲ ಸರ್. ನೋಡಿ ನಾನು ನಿಮ್ಮ ಮಾತು ನಂಬಹುದಾ ಅಂತ ಸರ್. ನಾನು ನಿಮ್ಮ ಮಗಳು ಬಹಳ ಹಾಳಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಸರ್. ತಾವು ನಂಬಿದ್ರೆ ನಂಬಿ ಸರ್, ಇಲ್ಲ ಬಿಟ್ರೆ ಬಿಡಿ ಸರ್. ನಾನು ಬಲ್ಲ ಸರ್, ಜೋ ಬರ ಸರ್, ಬರ್ತೀನಿ ಸರ್. ಸಾತು ಸಾತು, ನಿನ್ನ ಮಗಳು ಇಷ್ಟೊತ್ತಿಗೆ ಆಫೀಸಿಂದ ಬರ್ಬೇಕಾಗಿತ್ತಲ್ವೇನೆ? ಸದ್ರ ಮಾವ ಸದ್ರ, ಈ ಮನೆಯಲ್ಲಿ ನಾವು ಒಬ್ಬಳೇ ದುಡಿತಾರ ಅನ್ನೋದು ಅಹಂ ಬೇರೆ. ಯಾಕೆ ಏನು ಎತ್ತ ಅಂತ ವಿಚಾರಿಸಕ್ಕೆ ನಿಮ್ಗೆ ವಾಯಿಸಿಲ್ಲ ಸಾತ. ಅವರಿಗೆ ಕೇಳಲ್ಲ ಅಳಿಯಂದಿರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ನೋಡಿ ದಿವಸ ಅವಳು ಬೇಗ ಬರ್ತಾ ಇದೆ, ಇವತ್ತೇನೋ ಕೆಲಸ ಇದೆ ಅಂತ ಕಾಣುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಆ ಮ್ಯಾನೇಜರ್ ಬಂದು ಏನೋ ಹೇಳ್ಬಿಟ್ಟು ಹೋದ ಅಂತ ನಿಮ್ಮ ಮಗಳ ಮೇಲೆ ನೀವು ಅನುಮಾನ ಪಡಬೇಡಿ. ಬೆಂಕಿ ಇಲ್ದ ಹಾಗೆ ಆಡುತ್ತವೆ ಆಡಲ್ಲ ಕಡೆ ಆಡಲ್ಲ. ಅಮ್ಮ ಅಕ್ಕ ಎಲ್ಲ ಇಲ್ಲೇ ಇದ್ದೀರಾ? ಅಪ್ಪ ಇವತ್ತಿಂದ ಆಫೀಸ್ಗೆ ನಾನೇ ಮ್ಯಾನೇಜರ್ ಆದಪ್ಪ. ಸದ್ಯಕ್ಕೆ ಸಂಬಳ ಅಂತೂ ಜಾಸ್ತಿ ಆಗಿಲ್ಲ, ಆದ್ರೆ ಕೆಲಸ ಮಾತ್ರ ಜಾಸ್ತಿ ಆಗಿದೆ. ತಗೊಳಿಪ್ಪ ಸ್ವೀಟು ತಗೊಳ್ಳಿ ಅಕ್ಕ. ಅಮ್ಮ ತಗೋ ಅಪ್ಪ ತಗೊಳಿಪ್ಪ. ಏನಮ್ಮ ನಿಮ್ಮ ಆಫೀಸಲ್ಲಿ ಈಗಿಂತ ಸೀನಿಯರ್ಸ್ ಜನ ಇದ್ರು ನಿನ್ನೆ ಯಾಕೆ ಮ್ಯಾನೇಜರ್ ಮಾಡಿದ್ರು? ಯಾಕೆ ಅಂದ್ರೆ ಹಳೆ ಮ್ಯಾನೇಜರ್ ಫ್ರಾಡ್ ಅಂತ ಗೊತ್ತಾಗಿ ಅವನ ಕೆಲಸದಿಂದ ಕಿತ್ತ ಹಾಕಿದ್ರು. ನನ್ನ ಕೆಲಸದ ಮೇಲೆ ನಂಬಿಕೆ ಇದ್ದಿದ್ರಿಂದ ನನ್ನ ಮ್ಯಾನೇಜರ್ ಪೋಸ್ಟ್ಗೆ ಅಪಾಯಿಂಟ್ ಮಾಡಿದ್ರು ಅಷ್ಟೇ. ನಿನ್ನ ಕೆಲಸದ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿದ್ರು,
ಅಥವಾ ನಾಳೆ ನಿನ್ನ ಒಲಿಸ್ಕೋಬಹುದು ಅನ್ನೋ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡು ಮಾಡಿದ್ರು. ಅಪ್ಪ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿಪ್ಪ. ಇದು ಇವ್ರು ಮಾತಾಡ್ತಿಲ್ಲಮ್ಮ, ಆ ಮ್ಯಾನೇಜರ್ ಬಂದ, ಇಷ್ಟೊತ್ತು ನಿನ್ ಬಗ್ಗೆ ಏನೇನೋ ಹೇಳ್ಬಿಟ್ಟೋದ. ಹೌದು ಕಣೆ ಅಮೃತ, ನಿಮ್ ಬಾಸ್ ನಿಮ್ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿರೋದೆ ನಿನ್ ಸುಲಭವಾಗಿ ಬಳಸ್ಕೊಳಕ್ಕೆ ಅಂತ ಅವನೇ ಹೇಳೋದ ಕಣೆ. ಇಲ್ಲಿಗೂ ಬಂದಿದ್ನ ಕಂಪನಿ ದುಡ್ಡನ್ನ ಬಟ್ಟಿಗೆ ಬಿಟ್ಟು ಮೋಸ ಮಾಡಿ ವಾಸಂತಿ ಬಾಳ ಹಾಳು ಮಾಡ್ತಾ ಇದ್ದ. ಈಗ ಇಲ್ಲಿಗೂ ಬಂದು ನನ್ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳಿ ನನಗೆ ತೊಂದರೆ ಕೊಡ್ತಾ ಇದ್ದಾನ. ನಿಮ್ ಮಗಳ ಮೇಲೆ ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಪ್ಪ, ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರ. ಮಗಳು ಮಾನ ಮರ್ಯಾದೆ ಕಳ್ಕೊಂಡು ಸಂಪಾದನೆ ಮಾಡೋದಾಗ್ಲಿ ಅಥವಾ ಪೊಸಿಷನ್ಗೋಸ್ಕರ ಇನ್ನೊಬ್ಬ ಹಿಂದೆ ಹೋಗುವಂತ ಹೆಣ್ಣಲ್ಲ ಅನ್ನೋದನ್ನ ಮರ್ತಿರ್ಬೇಡಿಪ್ಪ, ಮರ್ತಿರ್ಬೇಡಿ. ನೀಚ ಇನ್ನೊಂದ್ಸಲ ನಮ್ಮ ಮನೆ ಕಾಲಿಟ್ರೆ ಮ್ಯಾನೇಜರ್ ರಾಜಶೇಖರ್ ತುಂಬಾನೇ ದೂರ್ತ, ಇಲ್ಲಿ ಬಂದು ಕ್ಷಮೆ ಕೇಳ್ದ, ತನ್ನ ಪಾಡಿಗೆ ತಾನು ಏನೋ ಕೆಲಸ ಮಾಡ್ಕೊಂಡು ಬದುಕ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ ಅಂತ ಬೇಡ್ಕೊಂಡ ಬೇಡ್ಕೊಂಡ ಅವನು. ಇಷ್ಟಲ್ಲ ಇಷ್ಟಲ್ಲ ಆದ್ಮೇಲೂ ನಿಮ್ಮ ಮನೆಗೆ ಬಂದು ನಿಮ್ಗೆ ವಿರುದ್ಧವಾಗಿ ಏನೇನೋ ಕೆಡದಾಗ ಮಾತಾಡ್ತೇನೆ ಅಂದ್ರೆ ನಂಬೋದಕ್ಕೆ ನಂಬೋದಕ್ಕೆ ಆಗ್ತೀನಿ. ಬಟ್ ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್, ನಮ್ಮ ಮನೆಯವರೆಲ್ಲ ಅವನ ಮಾತನ್ನೇ ಸೀರಿಯಸ್ ಆಗಿ ತಗೊಂಡು ನನ್ನ ಬಗ್ಗೆ ಅನುಮಾನ ಪಟ್ಟು ಏನೇನೋ ಮಾತಾಡಿದ್ದು ನಂಗೆ ತುಂಬಾ ನೋವಾಯ್ತು. ಅಲ್ಲ ಇಷ್ಟೆಲ್ಲ ಆದ್ಮೇಲೆ ಅವ್ರು ನಿಮ್ಮ ಮನೆಗೆ ಬಂದು ನಿಮ್ಮ ಎದುರಿಗೆ ಫೋನ್ ಮಾಡ್ತೀನಿ. ನೀವು ಇಲ್ಲಿ ಬಂದು ಹೇಳಿರ್ತೀರಿ ನಾನು ಅವನಿಗೆ ಬೈತೀನಿ ಅಂತ ಗೊತ್ತಾಗಿದೆ ಅಂತ ಅನ್ಸುತ್ತೆ, ಫೋನ್ ತಗೊಳ್ಳ. ಇಷ್ಟಕ್ಕೆ ನಾನು ಅವನ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೋಬೇಡಿ. ಅವನ ಎಲ್ಲೇ ಇರಲಿ ಹೋಗಿ ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ಮತ್ತೆ ನಿಮ್ಮ ತಂಟೆಗೆ ಬರದೇ ಇರೋ ಹಾಗೆ ನೋಡಿ. ನೀವು ಅವನ ವಿಷಯದಲ್ಲಿ ಆತಂಕ ಇಟ್ಕೋಬೇಡಿ, ಮುಂದೆ ಅವನಿಂದ ತೊಂದರೆ ಆಗದೇ ಇರೋ ಹಾಗೆ ಮಾಡೋದು ನನ್ನ ಕರ್ತವ್ಯ, ನಾನು ಅದನ್ನು ಮಾಡ್ತೀನಿ.
ಇಲ್ಲ ಸರ್, ಅವನ ಸೀಟಲ್ಲಿ ನಾನಿದ್ದೀನಿ ಅಂತಾನೆ ಅವನಿಗೆ ನನ್ನ ಮೇಲೆ ಸಿಟ್ಟಿರೋದು, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ ಸರ್. ನೀವೇನು ತಪ್ಪಿಕೊಳ್ಳಿ ಅಂದ್ರೆ ಬೇರೆ ಕಡೆ ಕೆಲಸ. ಖಂಡಿತವಾಗ್ಲೂ ನಾನು ತಪ್ಪು ತಿಳ್ಕೋಬೇಕಾಗುತ್ತೆ. ನೀವು ಈ ರೀತಿ ಮಾತಾಡಿದ್ರೆ ನನ್ನ ಸ್ಟಾಫಿಗೆ ಅನ್ಯಾಯ ಆದ್ರೆ ಮೋಸ ಆದ್ರೆ ಅದನ್ನ ತಡೆಯೋಕ್ಕಾಗದೇ ಇರೋ ಅಸಮರ್ಥ ನಾನಾಗ್ತೀನಿ. ಅವನು ತಪ್ಪು ಮಾಡಿದ್ದಾನೆ, ಶಿಕ್ಷೆ ಅನುಭವಿಸ್ತಾನೆ, ಕೆಲಸ ಕಳ್ಕೊಳ್ಳಿ ಬಿಡಿ. ನೀವು ಕೆಲಸನ ಬಿಟ್ಟು ಹೋಗಬೇಡಿ, ನೀವು ಧೈರ್ಯವಾಗಿರಿ. ನಾನೇನೋ ಧೈರ್ಯವಾಗಿರ್ತೀನಿ ಸರ್, ಆದ್ರೆ ಅವನ್ ಮತ್ತೆ ನನಗೆ ತೊಂದರೆ ಕೊಟ್ಟೆ ಕೊಡ್ತಾನೆ. ಆಗ ನಾನು ಬಂದು ನಿಮಗೆ ತೊಂದರೆ ಕೊಡ್ಬೇಕಾಗತ್ತೆ. ಏನ್ರಿ ದಡ್ರ ತರ ಮಾತಾಡ್ತಿರೋದು, ನೀವು ಅದು ತೊಂದರೆ ಅಲ್ಲ, ಕರ್ತವ್ಯ. ನಿಮ್ಮ ರಕ್ಷಣೆಗೆ ಅನುಕೂಲ ಮಾಡಿಕೊಡೋದು ನನ್ನ ಧರ್ಮ, ನೀವು ಆ ಬಗ್ಗೆ ಯೋಚನೆ ಮಾಡಿ. ಸರಿ ಸರ್, ನಾನು ಬರ್ತೀನಿ.